अस्सलाम वालेकुम दोस्तों, मैं हूं शुएब रहमान सेठ। आप देख रहे हैं न्यूज सिटी कर्नाटका। दोस्तों जो तस्वीरें आपको नजर आ रही स्क्रीन पर, शहर बेंगलोर के हैं दोस्तों, मुर्गेश पाड़िया एरिया के हैं दोस्तों। जी हाँ दोस्तों, मुर्गेश पाड़िया के लोगों ने एहतजाज किया गया है, वजह है गोश्त के दुकान को लेकर। दोस्तों मंदिर के सामने गोश्त के दुकान को लेकर तेज हुआ अवाम का गुस्सा। इसी चलते बहुत सारे हिंदू भाई लोग, वहां के तमाम जिम्मेदारान जो दुकानदार हैं, उन्होंने एहतजाज किया गया है और मीडिया के सामने बात लाने की कोशिश किया गया है दोस्तों। तो चलिए दोस्तों बात करेंगे और जानेंगे मजीद तफसीलात मुर्गेश पाड़िया के। पब्लिक बंद चकेन अंगड़ी पकदल देवस्थान इधर बट देवस्थान की स्वल्प कष्ट आगता स्मेल अदू देवस्थान मुंदे अब ओके नो प्रॉब्लम बट पकदल तुम्बा हत्र आगतल ಅದರಿಂದ ಚಿಕನ್ ಅಂಗಡಿ ಇರಬಾರ್ದು ದೂರದಲ್ಲಿ ಹಾಕಿದ್ರೆ ಏನಾದ್ರೂ ದೂರದಲ್ಲಿ ಅಂದ್ರೆ ದೇವಸ್ಥಾನಕ್ಕೆ ತುಂಬಾ ಹತ್ರ ಆಯ್ತಲ್ಲ ಅದಕ್ಕೆ ಬೇಡ ಅಂತ ಯಾರಿಗೆ ಅಪೀಲ್ ಇದು ಮಾಡ್ತಾ ಇದ್ದೀರಾ ಅಪೀಲ್ ಯಾರಿಗೆ ಮಾಡ್ತಾ ಇದ್ದೀರಾ ದೇವಸ್ಥಾನ ಪಕ್ಕದಲ್ಲಿ ಇರಬಾರ್ದು ಅಲ್ಲ ಯಾರಿಗೆ ಈಗ ನೀವು ಏನಾದ್ರೂ ಮೆಮೊರಾಂಡಮ್ ಕೊಟ್ಟಿದ್ದೀರಾ ಇಲ್ಲ ಕೊಟ್ಟಿಲ್ಲ ನಾವೇನು ಬಟ್ ತುಂಬಾ ಹತ್ರ ಇರೋ ಕಾರ್ಪೊರೇಟರಿಗೆ ಬಿಬಿಎಂಪಿ ಅವರಿಗೆ ಕೊಡ್ತೀರಾ ಬಟ್ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಕೊಡ್ಬೋದು ಕೊಡ್ತೀವಿ ತನ್ನ ಹೆಸರು ಅನಿಲ್ ಕುಮಾರ್ ಏರಿಯಾ ದೇವಸ್ಥಾನ ಇದೆಯಲ್ಲ ಅಷ್ಟೇ ಬೇರೆ ಪವಿತ್ರ ಜಾಗದಲ್ಲಿ ಬರೋದು ಬೇಡ ಇದು ಮುರುಗೇಶ್ ಪಲ್ಯ ಅಂದ್ಬಿಟ್ಟು ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಪಕ್ಕದಲ್ಲಿ ದೇವಸ್ಥಾನ ಇದೆ ಇಲ್ಲಿ ಮೂರನೇ ಅಂಗಡಿಯಲ್ಲಿ ಮಾಂಸ ಅಂಗಡಿ ಬರ್ತಾ ಇದೆ ನಾವು ಬರಬಾರ್ದು ಅಂದ್ಬಿಟ್ಟು ಅಬ್ಜೆಕ್ಷನ್ ಎಲ್ಲ ಮಾಡ್ತಾ ಇದೀವಿ ಯಾರು ಹೇಳಿದ್ರು ಅದು ಮಾಡ್ತಾ ಇಲ್ಲ ಎಲ್ಲಾರು ಅದೇ ಇದು ಬೇಕು ಬೇಕು ಅಂತ ಕೂತಿದ್ದಾರೆ ಊರೆಲ್ಲ ಬರೀ ಮಾಂಸ ಅಂಗಡಿನೇ ಇದೆ ಅಕ್ಕಪಕ್ಕದಲ್ಲೆಲ್ಲ ತುಂಬಾ ಕಷ್ಟ ಆಗತ್ತೆ ಇವಾಗ ಆಲ್ರೆಡಿ ಡೆಂಗು ಗಿಂಗು ಎಲ್ಲ ಸ್ಟಾರ್ಟ್ ಆಗಿದೆ ತಿರ್ಗಾ ಏನೋ ನಾ ಬಂದು ಇಲ್ಲಿ ಏನೋ ನಾವು ಹೆಚ್ಚು ಕಮ್ಮಿ ಆಯ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಏನೋ ಒಂದು ಆಯ್ತು ಯಾರು ಇದು ಮಾಡ್ತಾರೆ ಅದಕ್ಕೆ ನಾವು ಮಾಂಸ ಅಂಗಡಿಗೆ ಅಬ್ಜೆಕ್ಷನ್ ಮಾಡ್ತಾ ಇದೀವಿ ಬರೋದು ಬೇಡ ಅಂದ್ಬಿಟ್ಟು ನಾನು ಎಲ್ಲ ಮಾಡಿದ್ದೀನಿ ಸರ್ ಬಿ ಬಿ ಎಂ ಪಿಯಿಂದ ಎಲ್ಲರಿಗೂ ಮಾಡಿದ್ದೀನಿ ಬಿ ಬಿ ಎಂ ಪಿ ಆಮೇಲೆ ನಮ್ಮ ಇದರಿಂದ ಯಾವುದು ಪೊಲೀಸರ್ಗೂ ಇದು ಮಾಡಿದ್ದೀನಿ ಬಿ ಬಿ ಎಂ ಪಿ ಆಫೀಸರ್ಗೂ ನಾನು ಏನು ಮಾಡಬೇಕೋ ಎಲ್ಲ ಮಾಡಿದ್ದೀನಿ ನಾನು ಡಿಮ್ಯಾಂಡ್ ಅಂದ್ರೆ ಅಂಗಡಿ ಬರಬಾರ್ದು ಅಷ್ಟೇ ಬೇರೆ ಏನಾನ ಅಂಗಡಿ ಕೊಟ್ಕೊಳ್ಳಿ ನಮ್ಗೆ ಆ ಅಂಗಡಿ ಬರಬಾರ್ದು ಮಾಂಸ ಅಂಗಡಿ ಹತ್ರ ತುಂಬಾ ಹತ್ರ ಮಾಂಸ ಅಂಗಡಿ ಕೊಡಬಾರ್ದು ಅಂದ್ರೆ ಎಲ್ಲಾ ಶಾಪ್ಗೂ ತೊಂದರೆ ಬರ್ತಾ ಇದೆ ಇದು ಎಕ್ಸ್ ಕಾರ್ಪೊರೇಟರ್ಗ ನಾನು ಇದು ತಿಳಿಸಿಲ್ಲ ಬಿಕ್ಕಿದ ಎಲ್ಲಾರ್ಗೂ ಅಧಿಕಾರಿಗಳು ಕೊಟ್ಟಿದ್ದೀನಿ ಇಲ್ಲ ಸರ್ ನಾವೇನಂತೀರ ಅಂದ್ರೆ ಮಾಂಸ ಅಂಗಡಿ ಇಲ್ಲಿ ಬರಬಾರ್ದು ಅದೇ ಬೇಕಾಗಿರೋದು ಮಾಂಸ ಅಂಗಡಿ ಬಿಟ್ಬಿಟ್ಟು ಬೇರೆ ಏನು ಅಂಗಡಿನ ಹಾಕೊಳ್ಳಿ ಅದು ಬಿಟ್ಟು ನಾನು ಯಾವುದು ಅಬ್ಜೆಕ್ಷನ್ ಮಾಡಕ್ ಹೋಗಲ್ಲ ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಬೇಡ ಇದು ಬಿಟ್ಟು ಬೇರೆ ಕಡೆ ಹಾಕಿದ್ರು ನಮ್ಗೇನು ತೊಂದರೆ ಇಲ್ಲ ನಾವು ಬೇಕಾದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ನಾವೇ ಸಪೋರ್ಟ್ ಮಾಡ್ತೀವಿ ಸೊ ನಾವೆಲ್ಲ ನಮ್ಮ ಸ್ಥಳೀಯರಿಗೆ ಅದು ಪ್ರಾಬ್ಲಮ್ ಆಗಿದೆ ಸೊ ಈ ದೇವಸ್ಥಾನ ಪಕ್ಕದಲ್ಲೇ ಬೇಡ ಧಾರ್ಮಿಕ ಭವನಿಗೆ ಅಡ್ಡೆ ಬರುತ್ತಲ್ವಾ ಮಟನ್ ಅಂಗಡಿ ಪಕ್ಕದಲ್ಲೇನೆ ದೇವಸ್ಥಾನ ಪಕ್ಕದಲ್ಲೇನೆ ಸೊ ಎಲ್ಲ ಪಾಪ ಹೆಂಗಸರಿಗೆ ಹೋಗೋದು ಬರೋದು ತೊಂದರೆ ಆಗ್ತದೆ ದೇವಸ್ಥಾನ ಪಕ್ಕದಲ್ಲಿ ಇರೋದ್ರಿಂದ ಇದು ಒಳ್ಳೇದಿಲ್ಲ ಭೀಮಪ್ಪ ಅಂತ ಕಳಿಸಿದೀವಿ ಅವರು ನಮ್ಗೆ ಅನುಕೂಲ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಹೌದು ಹೌದು ಅವರು ಕೋಆರ್ಡಿನೇಟ್ ಮಾಡಿದ್ದಾರೆ ಅವರು ಹಾಕ್ಬಾರ್ದು ಅಂತ ಅಬ್ಜೆಕ್ಷನ್ ಮಾಡಿದೀವಿ ಸೊ ಎಲ್ಲ ಸ್ಥಳೀಯರು 200 ಜನ ಸೈನ್ ಮಾಡಿದ್ದಾರೆ ಸೊ ಇದು ಬೇಡ ಅಂತ ಹೇಳಿ ಹೇಳಿದ್ದಾರೆ ಅದಿದ್ರೂ ಕೂಡ ಇವರು ಓಪನ್ ಮಾಡಿದ್ದಾರೆ ಓಪನ್ ಮಾಡಬೇಕು ಅಂತ ಎಲ್ಲ ಇದು ಮಾಡ್ಕೊತಾ ಇದ್ರು ಅಬ್ಜೆಕ್ಷನ್ ಆಗುತ್ತೆ ಹೌದು ಮಾಡ್ತೀವಿ ಅದು ನಾವು ಧರಣಿ ಮಾಡ್ತೀವಿ ಇದು ನಾವೆಲ್ಲರೂ ಇದು ಸ್ಟ್ರೈಕ್ ಮಾಡ್ತೀವಿ ಇದು ಆಗಕ್ ಬಿಡೋದಿಲ್ಲ ಇದು ದೇವಸ್ಥಾನ ಇದೆ ಪ್ರೊಟೆಸ್ಟ್ ಮಾಡ್ತೀವಿ ದೇವಸ್ಥಾನ ಇದೆ ದೇವಸ್ಥಾನ ಇದ್ರೂ ಹೇಗೆ ಅದು ಮಾಡಕ್ ಬಿಡುತ್ತೆ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋರು ಬರೋಕೆ ತೊಂದರೆ ಆಗುತ್ತೆ ಪ್ರಾಬ್ಲಮ್ ಅಂದ್ರೆ ಸರ್ ಇಲ್ಲಿ ಪಬ್ಲಿಕ್ ಏರಿಯಾ ನಮ್ಗೆ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ ಆಮೇಲೆ ಅಕ್ಕಪಕ್ಕ ಈ ಮಾಂಸ ಅಂಗಡಿ ಬಂದ್ರೆ ನಮ್ಗೆ ತೊಂದರೆ ಆಗುತ್ತೆ ಇಲ್ಲಿ ನಮ್ಮ ಮೂರನೇ ಅಂಗಡಿ ಬಿಟ್ಟು ಬರ್ತಾ ಇದೆ ಸೊ ಅದಕ್ಕೆ ನಮ್ಗೆ ಇಲ್ಲಿ ಜನ ಓಡಾಡೋದು ಎಲ್ಲ ಪ್ರಾಬ್ಲಮ್ ಆಗತ್ತೆ ಅದಕ್ಕೆ ಸ್ವಲ್ಪ ನಮ್ಗೆ ಕಷ್ಟ ಪಕ್ಕದಲ್ಲಿ ದೇವಸ್ಥಾನನೂ ಇದೆ ಅದಕ್ಕೋಸ್ಕರ ನಾವು ಎಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ ಸತ್ಯನಾರಾಯಣ ಮುರುಗೇಶ್ ಪಾಳ್ಯ ಚರ್ಚೆಗೆ ಅದು ಅವ್ರು ಮಾಡವ್ರೆ ಅಕ್ಕಪಕ್ಕ ಅಂಗಡಿ ಅವ್ರು ಎಲ್ಲರೂ ಮಾಡವ್ರೆ ಎಲ್ಲ ಮಾಡಿದ್ವಿ ನಮ್ಮ ಪ್ರಕಾರ ಬರೋದು ಬೇಡ ಅಂತ ಯಾರಿಗೆ ಮಾಡ್ತಾ ಇದ್ರ
ಅಂದ್ರೆ ನಮ್ ನಾವ್ ಯಾರಿಗೂ ಏನು ಅಬ್ಜೆಕ್ಷನ್ ನಮ್ಗೆ ಅಪೀಲ್ ಮಾಡ್ತಾ ಇದೀರಾ? ಅದು ನಮ್ಮವ್ರು ಇವ್ರು ಮಾಡ್ತಾವ್ರೆ, ಟಿ ಬಿ ಎಂ ಪಿ ಅವ್ರಿಗೂ ಕಾರ್ಪೊರೇಟ್ ಅವ್ರಿಗೂ ಎಲ್ಲಾರ್ಗು ಲೆಟರ್ ಕೊಟ್ಟವ್ರೆ. ಥ್ಯಾಂಕ್ ಯು.